ಅಲ್ಲ ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಮತ್ತೆ ಅದು ವಿಷಯ ಏನು ಉಳಿದಿಲ್ಲ ಈಗ ಆಲ್ರೆಡಿ ಎಲ್ಲರದ್ದು ಡಿಮಾಂಡ್ ಅದೇ ಇತ್ತು ಅವ್ರ ಪಕ್ಷದ ಡಿಮಾಂಡ್ ಇತ್ತು ವಿರೋಧ ಪಕ್ಷ ಡಿಮಾಂಡ್ ಇತ್ತು ಸಾರ್ವಜನಿಕ ಡಿಮಾಂಡ್ ಇತ್ತು ಅವರು ನೈತಿಕ ಮನೆ ಅವತ್ತು ರಾಜೀನಾಮೆ ಕೊಡ್ಬೇಕಂತ ಸೊ ಕೊಡೋದ್ರಿಂದ ನೈತಿಕತೆ ಬಗ್ಗೆ ಇದ್ದಂಥ ಒಂದು ಹಂತ ಮುಗಿದಿದೆ ಈಗ ಇನ್ನೇನಿದ್ರು ಕಾನೂನು ಹೋರಾಟ ವಿರೋಧ ಪರವಾಗಿರೋರು ಹೋರಾಟ ಮಾಡಬೇಕಷ್ಟೇ ಉಳಿದಿರೋದು ನೈತಿಕತೆ ಒಂದು ಹಂತ ಕ್ಲೋಸ್ ಆಯ್ತು ಮುಗಿದು ಹೋತು ರಾಜೀನಾಮೆ ಕೊಟ್ಟಿದ್ದ ಏನಿದ್ರು ಕಾನೂನು ಹೋರಾಟ ಅವರು ಪರ ವಿರೋಧಿ ಇಬ್ಬರು ಇದ್ದಾರೆ ಇಬ್ಬರು ಕೂಡ ಕಾನೂನು ಹೋರಾಟನ ಹೋರಾಟ ಮಾಡ್ಬೇಕ್ರಿ ಅದರಲ್ಲಿ ಸತ್ಯಾಂಶ ಬೇಕಿದೆಯಾ ಸೊ ಎನ್ಕ್ವೈರಿ ಪೊಲೀಸ್ ಎನ್ಕ್ವೈರಿ ಎಲ್ಲ ಗೊತ್ತಾಗೋದ್ರಿ ಇದು ಸೊ ಈಗಲೇ ಇವರು ಕೂಡ ಡಿಮಾಂಡ್ ಮಾಡಿದ್ದಾರೆ ಅದು ಎನ್ಕ್ವೈರಿ ಆಗ್ಬೇಕಂತ ಅವರು ಕೂಡ ಈಗಲೇ ದೂರು ಕೊಟ್ಟಿದ್ದಾರೆ ಇನ್ನು ಪೊಲೀಸರ ಕೆಲಸ ಮುಂದಿನ ಕೆಲಸ ಅವ್ರು ಮಾಡಬೇಕಾಗಿದೆ ಸೊ ಅವರು ಆದಷ್ಟು ಬೇಗ ತನಿಖೆ ಮಾಡಿ ಸತ್ಯಾಂಶವನ್ನು ಸಾರ್ವಜನಿಕವಾಗಿ ಮುಂದಿಡಿದು ಇನ್ನು ಪೊಲೀಸ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅವ್ರು ಬೇಗ ತನಿಖೆ ಮಾಡಬೇಕಷ್ಟೇ ಈಗ ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಜಾರಕಿಹೊಳಿ ಅವರ ಇಡೀ ಎಲ್ಲ ರಾಜಕೀಯ ಬೆಳವಣಿಗೆಯನ್ನು ಕುಗ್ಗಿಸುವಂತಹ ಒಂದು ಯತ್ನ ನಡೀತಾ ಇದೆ ತಂತ್ರಗಾರಿಕೆ ರಾಜಕಾರಣದಲ್ಲಿ ಎಲ್ಲವೂ ಇರುತ್ತೆ ಬಟ್ ವೈಯಕ್ತಿಕವಾಗಿ ಇಂಥವೆಲ್ಲವೂ ಹಾಗಾಗಿ ಇದು ಸಾಕಷ್ಟು ಉದಾಹರಣೆಗಳಿದೆ ಈ ದೇಶದಲ್ಲಿ ಇಂಥ ಘಟನೆಗಳಿದೆ ಏನು ಹೊಸದೇನಲ್ಲ ಇಂಥ ಘಟನೆಗಳನ್ನು ಆಗಿದಂಥ ಉದಾಹರಣೆಗಳನ್ನು ನೋಡಿದ್ವಿ ಅರೆ ರಾಜಕೀಯ ಮಾಡೋರು ತಮ್ಮ ತಮ್ಮ ಲೆಕ್ಕದಲ್ಲೇ ಇರಬೇಕಾಗ್ತದೆ ಯಾಕೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇವತ್ತಿನ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸಹಜವಾಗಿ ಈಗ ಒಂದು ಹಂತದಲ್ಲಿ ಎಲ್ಲರನ್ನೂ ವಿರೋಧ ಕಟ್ಕೊಂಡು ಸಮ್ಮಿಶ್ರ ಸರ್ಕಾರವರು ಬೆಳೆಸಿದ್ರು ಸೊ ಪಾರ್ಟಿಯನ್ನು ಹೊರತುಪಡಿಸಿ ವೈಯಕ್ತಿಕವಾಗಿ ಈ ಮಟ್ಟಿಗಿನ ರಾಜಕಾರಣ ಬೇಕಾ ಸರ್ ಹೇಳೋಕ್ಕಾಗಲ್ಲ ಇನ್ನು ಅದು ಪೊಲೀಸರ ಸತ್ಯಾಂಶದಲ್ಲಿ ಯಾರು ಮಾಡಿದ್ದಾರೆ ಅದರಿಂದ ಯಾರಿದ್ದಾರೆ ಇನ್ನು ಯಾವಾಗ ಗೊತ್ತಾಗುದು ಈಗ ನಾವು ಹೇಳಲಿಕ್ಕಾಗಲ್ಲ ಯಾರು ಮಾಡಿದ್ದಾರೆ ಅದರಿಂದ ಏನು ನ್ಯಾಚುರಲಾಗಿ ಆಗಿದೆಯಾ ಅಥವಾ ಅದನ್ನೇನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾರ ಸೊ ಅದನ್ನೆಲ್ಲ ಪೊಲೀಸರನ್ನೇ ಸತ್ಯಾಂಶ ಹೊರಗೆ ತರಬೇಕು ಹೊರತಾಗಿ ನಾವು ಈ ಹಂತದಲ್ಲಿ ಖಂಡಿತ ಹೇಳಲಿಕ್ಕಾಗಲ್ಲ ಒಂದೇ ಯುವತಿ ಹೊರಗೆ ಬರ್ತಾ ಇಲ್ಲ ಯಾವುದೂ ಕೂಡ ಆಗಲ್ಲ ಯಾರೋ ಮೂರನೇ ಪರ್ಸನ್ ಬರ್ತಾರೆ ಇದೆಲ್ಲವನ್ನು ಸಿ ಡಿ ಬಹಿರಂಗ ಮಾಡ್ತಾರೆ ದೂರ ಕೂಡ ಓಡಾಡ್ತಾರೆ ಸೊ ಈ ಬೆಳವಣಿಗೆ ನೋಡ್ತಾ ಇದ್ರೆ ನಿಜವಾಗ್ಲೂ ಜಾರಕಿಹೊಳಿ ಕುಟುಂಬದವ್ರನ್ನ ಎಲ್ಲ ಒಂದು ಕಡೆ ಹಿನ್ನಡೆ ಮಾಡಬೇಕು ಪಕ್ಷ ಬೇರೆ ಇದೆ ಜಾರಕಿಹೊಳಿ ಕುಟುಂಬ ತಿಳಿಕಾಗಲ್ಲ ಪಕ್ಷ ಬೇರೆ ಇದೆ ಪಕ್ಷ ದೃಷ್ಟಿಯಿಂದ ನೋಡಬೇಕಾಗ್ತಿತ್ತು ಯಾಕಂದ್ರೆ ಕುಟುಂಬ ಅನ್ನೋದು ಪ್ರಶ್ನೆ ಬರೋಂಗಿಲ್ಲ ಅದು ಜಾರಕಿಹೊಳಿ ಕುಟುಂಬಕ್ಕೂ ಪಕ್ಷಕ್ಕೂ ವ್ಯತ್ಯಾಸ ಇದೆ ನಾವು ಇದು ಕೂಡ ಸಾಕಷ್ಟು ಸರಿ ಸ್ಪಷ್ಟನೆ ಕೊಟ್ಟಿದ್ದೀವಿ ಪಕ್ಷ ಬಂದಾಗ ನಮ್ಮ ಪಕ್ಷದ ಜೊತೆ ನಮ್ಮ ನಿಲುವು ಇದ್ದೇ ಇರ್ತೈತೆ ಇದು ಒಂದು ಪಕ್ಷದ ವಿಚಾರ ಬಂದಾಗ ವಿಚಾರಗಳು ಬೇರೆ ಇರ್ತೈತೆ ಹೀಗಾಗಿ ಇಲ್ಲಿ ಕುಟುಂಬವನ್ನು ಬೆರೆಸೋದು ಅವಶ್ಯಕತೆ ಇಲ್ಲ ಭಾಳ ಜನ ನೋಡಿ ನಮ್ಮ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಬರ್ತಾ ಇದೆ ಇದು ಜಾರಕಿಹೊಳಿ ಕುಟುಂಬನ ಪ್ರಶ್ನೆ ಬರೋದಿಲ್ಲ ಇದು ಡಿಫ್ರೆಂಟಾಗಿ ನೋಡಬೇಕಾಗ್ತದೆ ಇದು ರಮೇಶ್ ಜಾರಕಿಹೊಳಿ ವೈಯಕ್ತಿಕವಾಗಿರುವಂಥ ವಿಚಾರ ಈ ಎಲ್ಲದಕ್ಕೂ ನೀವು ತಂದು ಕುಟುಂಬಕ್ಕೆ ಹಚ್ಚೋದ್ರಲ್ಲಿ ಅದು ಸರಿ ಆಗೋಲ್ಲ ಯಾಕಂದ್ರೆ ಪ್ರತ್ಯೇಕವಾಗಿ ನೋಡಬೇಕಾಗ್ತದೆ ಸರ್ ಈಗ ಒಂದು ಕಡೆ ನೀವು ಕಾಂಗ್ರೆಸ್ನಲ್ಲಿದ್ದೀರಿ ಅವ್ರು ಬಿ ಜೆ ಪಿ ಎಲ್ಲದಾರ ಅದೆಲ್ಲವನ್ನು ಹೊರತುಪಡಿಸಿ ಕೂಡ ಸಹೋದರರು ಸೊ ಈ ರಾಜಕಾರಣ ಬಿಟ್ಟು ಕೂಡ ಈ ಒಂದು ಟೈಮಲ್ಲಿ ಸಹಜವಾಗಿ ಯಾರೇ ಇರಲಿ ಸರ್ ಆ ಜಾಗದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅದು ಸೆಕೆಂಡ್ರಿ ಸರ್ ಸೊ ಈ ಕ್ಷಣದಾಗ ಅವ್ರಿಗೆ ನೈತಿಕವಾಗಿ ಎಲ್ಲ ಒಂದು ಕಡೆ ಅದು ಅದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಆಗ್ತಿತ್ತು ಸೊ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಮಾಡ್ತಾರೆ ಇಲ್ಲ ಅದು ಪ್ರಶ್ನೆ ಉದ್ಭವಿಸಲ್ಲ ಈಗ ಯಾಕಂದ್ರೆ ಈಗಾಗಲೇ ಅದು ರಾಜೀನಾಮೆ ಕೊಟ್ಟರಿಂದ ಅದು ಮುಗಿತು ಅದು ಮಾರಾಲಿಟಿ ಏನು ಕ್ವಶನ್ ರೈಸ್ ಆಗಿತ್ತು ಅದು ಕ್ಲೋಸ್ ಆಗಿದೆ ಈಗ ಯಾಕಂದ್ರೆ ಅವರು ನನ್ನ ಲೆಕ್ಕಲ್ಲಿ ನಿನ್ನೆ ಕೊಡಬೇಕಾಗಿತ್ತು ರಾಜೀನಾಮೆ ಅವರು ಯಾವಾಗ ಅವ್ರು ಮೈಸೂರಿನಿಂದನೇ ಕೊಟ್ಟಿದ್ರೆ ಇನ್ನೂ ಅದಕ್ಕೆ ಹೆಚ್ಚು ಆಗ್ತಿತ್ತು ಯಾಕಂದರೆ ಇವರು ಇಲ್ಲಿವರೆಗೆ ಹೇಳಿದ ಅವಶ್ಯಕತೆ ಇರೋಕ್ಕಿಲ್ಲ ಯಾಕಂದರೆ ಇಲ್ಲಿವರೆಗೆ ಸಾಕಷ್ಟು ಜನ ಆರೋಪ ಬಂದಾಗ ಎಲ್ಲರಿಗೂ ರಾಜೀನಾಮೆ ತೆಗೆದುಕೊಂಡಂಥ ಉದಾಹರಣೆಗಳಿದಾವೆ ಯಾವುದೇ ಪಕ್ಷ ಕಾಂಗ್ರೆಸ್ ತೆಗೆದುಕೊಂಡಿದ್ದೆ ರಾಜೀನಾಮೆ ಬಿ ಜೆ ಪಿ ತೊಗೊಂಡೇ ಬೇರೆ ಪಕ್ಷದವರು ಕೂಡ ರಾಜೀನಾಮೆ ಪಡೆದಿದ್ದಾರೆ ಸೊ ಯಾವುದೇ ಒಂದು ಆರೋಪ ಬಂದಾಗ ಸಹಜವಾಗಿ ತನಿಖೆ ಆಗುವವರಿಗೆ ಸಹಜವಾಗಿ ನಾವೆಲ್ಲ ಮಾಡಿ ಇನ್ನೂ ಪಕ್ಷದಲ್ಲಿ ಸಮಾಜದಲ್ಲಿ ಹೆಚ್ಚು ಗೌರವ ಬರ್ತೈತೆ ಸೊ ಅದಾಗಬೇಕಾಗಿತ್ತು ನಿನ್ನೆ ಕೊಟ್ಟರೆ ಇನ್ನೂ ಅದಕ್ಕೆ ಹೆಚ್ಚು ಉತ್ತಮವಾಗಿರ್ತದೆ ಅವರು ಕೂಡ ತಡವಾಗಿ ಕೂಡ ಕೊಟ್ಟಿದ್ದಾರೆ ಇನ್ನೇನಿದ್ರು ಕೂಡ
ರಮೇಶ್ ಜಾರಕಿಹೊಳಿ ಹತ್ರ ಕಡೆ ಏನಿಲ್ಲ, ನಮ್ಮ ಕಡೆ ಏನಿಲ್ಲ, ಯಾವುದೇ ವಿರೋಧ ಪಕ್ಷ ಇಲ್ಲ. ಏನು ಮಾಡಬೇಕು ಅದನ್ನು ಪೊಲೀಸರು ಮಾಡಬೇಕು ಅಷ್ಟೇ. ಆದಷ್ಟು ಬೇಗ ತನಿಖೆ ಮಾಡಬೇಕು ಅನ್ನೋದು ಒಂದೇ ಸತ್ಯಾಂಶ ಬರಬೇಕಾದ್ರೆ ಪೊಲೀಸ್ ಒಂದೇ ಮಾರ್ಗ, ಬೇಗ ಮಾಡಬೇಕು ಅಷ್ಟೇ. ನಮ್ಮ ಗೋಕಾಕದಲ್ಲಿ ಕೂಡ ಅವರು ಬೆಂಬಲಿಗರು ಸಹಜ ಸಚಿವ ಸ್ಥಾನ ಹೋದಾಗ ಇದು ಮಾಡೋದು, ಬಟ್ ಇವತ್ತು ಮಾರ್ಕೆಟ್ ಅನ್ನ ಬಂದ್ ಮಾಡಿದ್ರು, ಬಸ್ಗಳ ಮೇಲೆ ಕಲ್ಲು ತೂರಾಟ ಇಂಥದ್ದೆಲ್ಲ ಆಗಬಾರ್ದು. ಪೊಲೀಸರು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಾಗಿತ್ತು, ಯಾಕಂದ್ರೆ ಸಾಕಷ್ಟು ಇದು ಗೊತ್ತಾಗ್ರಿ ವಿಷಯ ಈ ರೀತಿ ಹೋಗ್ತಿದ್ದ ಮುಂಚೆನೆ ಗೊತ್ತಿತ್ತು. ಯಾಕಂದ್ರೆ ಇಂಥ ಸ್ಕ್ಯಾಮ್ ಆದಾಗ, ಇಂಥ ಘಟನೆ ಆದಾಗ ರಾಜೀನಾಮೆ ಸಹಜ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ. ಪೊಲೀಸರು ಮುಂಜಾಗ್ರತೆ ಕ್ರಮ ಕೈಗೊಳ್ಳುವುದು, ಅವರು ಅಂಥದ್ದೇನು ಒತ್ತಾಯಪೂರ್ವಕ ಬಂದ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಸೊ ಕೆಲವು ಬಸ್ಗಳಿಗೆ ಕೂಡ ಹಾನಿ ಉಂಟು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಕಾನೂನು ಕ್ರಮ ಅವ್ರು ಕೈಗೊಳ್ಳಬೇಕು. ಪೊಲೀಸರು ಯಾರೇ ಮಾಡಿದರೂ ಕೂಡ, ಯಾವುದೇ ಪಕ್ಷದವರಿದ್ರು ಕೂಡ ಕಾನೂನು ಕ್ರಮ ಅವಶ್ಯಕತೆ ಇದೆ. ಇವತ್ತು ಬೆಳಗಾವಿಯಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ ಪ್ರತಿಭಟನೆ, ಜಿಲ್ಲಾಧ್ಯಕ್ಷರು ಮುಖಂಡರು ಯಾರು ಇರಲಿಲ್ಲ, ಅತಿ ಹೆಚ್ಚು ಗ್ರಾಮೀಣ ಇಲ್ಲ, ಯಾವ್ದು ಮಾಡಿದ್ರು ಕೂಡ ಎಲ್ಲರೂ ಒಂದೇ, ಅವರೇ ಗ್ರಾಮೀಣವ್ರು ಮಾಡಿದ್ರಷ್ಟೇ, ನಾವು ಮಾಡಿದ್ರಷ್ಟೇ, ಯಾರು ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಬೆಂಬಲ ಇದೆ. ಯಾಕಿದು ರಾಜ್ಯ ವ್ಯಾಪ್ತಿ ಅಧ್ಯಕ್ಷ ಹೇಳಿದಂತ ನಮ್ಮ ಪಕ್ಷದ ನಿಲುವು, ಅದು ಎಲ್ಲ ಕಡೆ ಪ್ರತಿಭಟನೆ ಮಾಡಲಿಕ್ಕೆ ನಿಲುವು. ಹೀಗಾಗಿ ಯಾರು ಇದ್ರೂ ಕೂಡ ಎಲ್ಲರೂ ಭಾಗಿ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಇದರಲ್ಲಿ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂದ್ರೆ ಸಹಮತ ಎಲ್ಲರದು ಇದ್ದೇ ಇದೆ ಬಂದಿಗೆ. ಇಡೀ ರಾಜ್ಯ ತುಂಬ ಬಂದ್ ಮಾಡಿದ್ದಾರೆ, ಕೆಲವು ಕಡೆ ಪ್ರತಿಭಟನೆ ಮಾಡಿದ್ರು ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲಿ ಸ್ಥಾನದಲ್ಲಿ. ಸೊ ಹೀಗಾಗಿ ಇದು ಎಲ್ಲರೂ ಕಾಂಗ್ರೆಸ್ ಸಹಮತ ಇದೆ ಅಂತ ಭಾವಿಸ್ಬೇಕಾಗ್ತದೆ. ರಮೇಶ್ ಜಾರಕಿಹೊಳಿ ಅವರ ಸ್ಪೀಡ್ ಸರ್ ರಾಜಕೀಯವಾಗಿ ಬಹಳ ಸ್ಪೀಡ್ ಹೋಗ್ತಾ ಇದೆ, ಸೊ ಅದನ್ನ ನೋಡ್ಲಿಕ್ಕೆ ಆಗ್ಲಾರ್ಕಾಗಿ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಿ ಸಿಕ್ಕು ಹಾಕ್ಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಅದನ್ನೇ ನಾವು ಕಾಂಗ್ರೆಸ್ ಅವ್ರಾಗ ಅದನ್ನ ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅವ್ರು ಎಷ್ಟಕ್ಕೆ ಎತ್ತರಕ್ಕೆ ಬೆಳೀತಾರೋ ಯಾರು ಸ್ಪೀಡ್ ಹೋಗ್ತಾರೆ ನಾವು ಹೇಳಲಿಕ್ಕೆ ಆಗೋಲ್ಲ. ಸೊ ನಮ್ಮ ಡಿಮಾಂಡ್ ಇತ್ತು, ಅವ್ರು ರಾಜೀನಾಮೆ ಕೊಡಬೇಕಂತ ಈಗ ಕೊಟ್ಟಿದ್ದಾರೆ. ಆ ಇಶ್ಯೂ ಮುಗಿದೋಗಿದೆ, ಇನ್ನೇನು ತನಿಖೆಗೆ ಆಗ್ರಹ ಮಾಡ್ತೀವಿ, ಬೇಗ ತನಿಖೆ ಆಗಬೇಕು, ಸತ್ಯಾಂಶ ಬರಬೇಕು ಅನ್ನೋದಷ್ಟೇ ಈಗ ಉಳಿದದ್ದು. ಯಾಕಂದ್ರೆ ಅದ್ರ ಅವ್ರ ಪಾರ್ಟಿಗೆ ಸಂಬಂಧಪಟ್ಟಂಥದ್ದು, ಅವ್ರು ಯಾಕೆ ಯಾವ ರೀತಿ ಬೆಳೀತಾ ಇದ್ರು, ಯಾರು ಸಹಿಸ್ಕೊಂಡಿಲ್ಲ. ಸೊ ಅದು ಅವ್ರಿಗೆ ಬಿಟ್ಟಂಥ ವಿಚಾರ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ಲಿಕ್ಕೆ ಆಗೋಲ್ಲ. ಸರ್ ಎಲ್ಲೋ ಒಂದು ಕಡೆ ಅಂದರೆ ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗ್ತದೆ, ಇದ್ದೇ ಇರ್ತದೆ ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಹಿಂದೆ ಬಿ ಜೆ ಪಿಯಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಕೂಡ ಅವರೇ ಬಲಿಯಾಗಿದ್ದು ಉದಾಹರಣೆ ಇದೆ, ನ್ಯಾಷನಲ್ ಪ್ರೆಸಿಡೆಂಟು. ಸೊ ಬೇರೆ ಬೇರೆ ರೀಜನಲ್ ಪಾರ್ಟಿಯಲ್ಲಿ ಕೂಡ ಉದಾಹರಣೆಗಳಿದೆ, ಕಾಂಗ್ರೆಸ್ಸಲ್ಲಿ ಕೂಡ ಸಾಕಷ್ಟು ಉದಾಹರಣೆಗಳಿದೆ. ಸೊ ಇದೆಲ್ಲ ಇದೇನು ಇವತ್ತಿನ ಇದು ಇದೇನು ಹೊಸ ಘಟನೆ ಅಲ್ಲ, ಸುಮಾರು 30-40 ವರ್ಷದಿಂದ ಈ ಥರ ಟಾರ್ಗೆಟ್ ಮಾಡೋದನ್ನು ಎಲ್ಲ ಪಕ್ಷದಲ್ಲಿ ನಾವು ನೋಡಿದ್ದೀವಿ, ಇನ್ಕ್ಲೂಡಿಂಗ್ ರೀಜನಲ್ ಪಾರ್ಟಿಯಲ್ಲಿ. ಇಲ್ಲೂ ಆಗಿದೆ, ಅದೇನು ಹೊಸದೇನಲ್ಲ. ಅಭಿಮಾನಿಗಳು ಒಂದು ರೀತಿ ಅಂದ್ರೆ ಗೋಕಾಕ್ನಲ್ಲಿ ಆಯ್ತು, ಬೆಳಗಾವಿಯಲ್ಲಿ ಆಯ್ತು ಮಾತನಾಡ್ತಿದ್ದಾರೆ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು. ಸತೀಶ್ ಜಾರಕಿಹೊಳಿ ಅವರು ಒಂದು ಜಾರಕಿಹೊಳಿ ಸಾಮ್ರಾಜ್ಯ ಅಂತ ಒಂದು ಕಟ್ಟಿಸ್ತಾರೆ ಎಲ್ಲೋ, ಅದು ಇದೊಂದು ಘಟನೆ ಒಂದು ಕಪ್ಪು ಚುಕ್ಕಿ ಆಯ್ತು, ಇದರಿಂದನೇ ಸತೀಶ್ ಜಾರಕಿಹೊಳಿ ಅವರು ನಿನ್ನೆಯಿಂದ ಹೊರಗಡೆ ಕಾಣಿಸ್ಕೊಳ್ಳಿಲ್ಲ ಎಂಬುದರ ಏನಿಲ್ಲ. ಅದು ಹೇಳಿದಲ್ಲ, ಅದು ಬೇರೆ ಬೇರೆ ಪಕ್ಷದಲ್ಲಿ ಇದೀವಿ ನಾವು, ಅವ್ರು ಬೇರೆ ಪಕ್ಷದಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆಗಿರ್ಬೋದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ, ಡ್ಯಾಮೇಜ್ ಆಗಿರ್ಬೋದು. ನಮ್ಮ ಪಕ್ಷ ಬೇರೆ ದೃಷ್ಟಿ ನೋಡಬೇಕಾಗತ್ತೆ, ಅವ್ರ ಪಕ್ಷನ ಬೇರೆ ದೃಷ್ಟಿ ನೋಡೋದಾಗುತ್ತೆ, ಅದನ್ನು ಕುಟುಂಬಕ್ಕೆ ನಾವು ಹೋಲಿಸ್ಲಿಕ್ಕೆ ಆಗೋಲ್ಲ. ಸ್ವಲ್ಪ ಸಹಜವಾಗಿ ಕೆಲವು ಕಡೆ ಎಲ್ಲ ಕಾಮನ್ ಆಗಿ ಅಭಿಮಾನಿಗಳಿದ್ದಾರೆ, ಇನ್ನೂ ಇಂಡಿವಿಜುವಲ್ ಅಭಿಮಾನಿಗಳಿದ್ದಾರೆ. ಅವ್ರು ಕಾಮನ್ ಅವ್ರಿಗಿದ್ದವ್ರಿಗೆ ಖಂಡಿತವಾಗಿ ಅದು ಆಗ್ತಿತ್ತು, ಹೀಗೆ ಆಗಬಾರ್ದಿತ್ತು ಸ್ವಾಭಾವಿಕ. ಎಲ್ಲರಿಗೂ ಯಾವುದೇ ಪಕ್ಷದಲ್ಲಿ ಬರೀ ರಮೇಶ್ ಜಾರಕಿಹೊಳಿ ಅಲ್ಲ, ಬೇರೆ ಎಲ್ಲಿಯೂ ಅದು ಕೂಡ ಇಂಥ ಅವ್ರ ಅಭಿಮಾನಿಗಳಿಂದ ಬಂದಿದೆ, ಅವ್ರಿಗೆ ಆಗಬಾರ್ದಿತ್ತು, ಹಿಂಗೆ ಆಗಬಾರ್ದು ಅಂತ. ಇಲ್ಲೂ ಆಗಿದೆ, ಏನು ಮಾಡಲಿಕ್ಕಾಗೋಲ್ಲ, ಸಹಿಸಿಕೊಳ್ಳೇಬೇಕು. ಆದ ಸಹೋದರರಾಗಿ ನೀವು ರಮೇಶ್ ಜಾರಕಿಹೊಳಿಗೆ ಮಾಧ್ಯಮ ಮೂಲಕ ಏನು ಸಲಹೆ ಕೊಡ್ತೀರಾ? ಸಲಹೆ ಅಂದ್ರೆ ಹೇಳಿದಿಲ್ಲ ಅವರು, ನೀವು ಹೇಳಿದಂಗೆ ಹೇಳಿದ್ರ ನೀವೇ ಸ್ಪೀಡ್ ಗಾಡಿ ಇದೆ ಅಂತ ಹೇಳಿದ್ವಿ, ನಾವು ಹೇಳಿದ್ವಿ ಸಾಕಷ್ಟು ಥರ ಹೇಳಿದ್ವಿ. ಸೊ ಎಲ್ಲರನ್ನು ಸಹೋದರತೆಯಿಂದ ಆ ರೀತಿ ನೋಡ್ಕೊಂಡು ಹೋಗಬೇಕು, ಸಮಾನತೆಯನ್ನು ನೋಡಬೇಕು, ಕುಂತು ಅವ್ರ ಸಮಸ್ಯೆಗಳನ್ನು ಕೇಳಿಕ್ಕೆ ಪ್ರಯತ್ನ ಮಾಡಬೇಕು. ಹಿಂದೆ ಸಾರಿ ಸಾಕಷ್ಟು ಸಾರಿ ಹೇಳಿದ್ವಿ ನಾವು, ಆ ರೀತಿಯೆಲ್ಲ ಆಗ್ಬೇಕು, ಭಾಳಷ್ಟು ಬದಲಾವಣೆ ಆಗಬೇಕು. ಅವರು ರಾಜಕೀಯದಲ್ಲಿ ರಾಜಕೀಯ ಹೀಗೆ ಇರ್ತೈತೆ ಅಂತ ಹೇಳಲಿಕ್ಕೆ ಆಗಲ್ಲ, ಅಧಿಕಾರಿ ಇವತ್ತು ಬರ್ತೈತೆ ಹೋಗ್ತೈತೆ, ಆದರೆ ಜನ ಶಾಶ್ವತವಾಗಿರ್ತಾರೆ. ಸೊ ಅವ್ರ ಪಕ್ಷದಲ್ಲಿ ಕೂಡ ಭಾಳಷ್ಟು ಬೆಳೆದನ ಸಹಿಸಲು ಆಗಿರ್ಬೋದು ಅವ್ರ ಪಕ್ಷದಲ್ಲಿ ಕೂಡ. ಸೊ ಯಾವುದೇ ಇಲ್ಲಿ ನಾವು ಇತಿಮಿತಿಯಲ್ಲೇ ಇರಬೇಕಾಗ್ತದೆ. ನಮ್ಮ ನಡೆ ನುಡಿಗಳನ್ನು ಬೇರೆ ಎಲ್ಲ ಗಮನಿಸಿರ್ತಾರೆ, ನೋಡ್ತಿರ್ತಾರೆ, ಅದ್ರ ಪ್ರಕಾರ ಆ್ಯಕ್ಟ್ ಮಾಡಬೇಕಾಗುತ್ತೆ. ಅವ್ರು ಯಾರು ಅದಾರ ಅವ್ರು ಇಫೆಕ್ಟೆಡ್ ಪರ್ಸನ್ ಆಗ್ತಾರೆ, ಅದ್ರ ಬಗ್ಗೆ ನಾವು ಯಾಕೆ ಹೇಳ್ಬೇಕು? ಯಾರು ಯಾರು ಗೊತ್ತಿಲ್ಲ ನಮಗೆಲ್ಲ,
ಯಾವಾಗ ಯಾರು ರಿಲೀಸ್ ಮಾಡ್ತಾರ ಅವ್ರ ತಲೆ ದಂಡ ಬೀಳತೈತಿ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ. ನಾನು ಅವ್ರು ಯಾರು ರಿಲೀಸ್ ಮಾಡ್ದೆ ಗೊತ್ತಾಗಲ್ಲ, ಭಾಳಷ್ಟು ಜನ ಹಂಗೆ ಸುಮ್ಮನೆ ಹೇಳ್ತಿರ್ತಾರೆ ನಮ್ಗೆ ರಿಲೀಸ್ ಮಾಡ್ತೀವಿ ಅಂತ. ಸೊ ಯಾವಾಗ ರಿಲೀಸ್ ಮಾಡ್ತಾರ, ಯಾರಿಗೆ ಮಾಡ್ತಾರ, ಅಥವಾ ಎಷ್ಟು ಜನೀನ್ ಇದೆ, ಫೇಕ್ ಇದೆ, ಅದ್ರ ಮ್ಯಾಗೆ ಕೂಡ ಭಾಳಷ್ಟು ಡಿಪೆಂಡ್ ಆಗ್ತಿದ್ರು. ಅದು ರಿಲೀಸ್ ಮಾಡಿದಾಗ ಅದು ಸತ್ಯಾಂಶ ಎಷ್ಟಿದೆ, ಸನ್ನಿವೇಶ, ಆರೋಪಿ ಯಾರು, ಸೊ ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತೈತೆ. ಕಾದು ನೋಡೋಣ, ಈಗ ಹೇಳಲಿಕ್ಕೆ ಆಗೋಲ್ಲ ಅವ್ರು ಯಾರು ಸಿಡಿ ಇದೆ ಅಂತ. ಇಲ್ಲ, ನಾವು ಸೋಮವಾರ ಬಜೆಟ್ಗೆ ಅಟೆಂಡ್ ಮಾಡ್ತಾ ಇದ್ವಿ, ಯಾಕಂದ್ರೆ ನಮ್ಮ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಈಗಾಗಲೇ ನಿಗದಿ ಮಾಡಿದ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಜಿಲ್ಲೆಯಲ್ಲಿ. ಸೊ ಹೀಗಾಗಿ ನಾವು ಸೋಮವಾರ ಮುಂಚೆನೆ ಫಿಕ್ಸ್ ಮಾಡಿದ್ವಿ, ನಾಳೆ ಪಾಶಾಪುರ ಇದೆ, ಬೇರೆ ಕಡೆ ಇದೆ. ಏನು ನಾವೇನೇನು ಮಾಹಿತಿ ಏನಂದ್ರೆ ಸಿಡಿಗಳಿಗೆ ನಮ್ದು ಡ್ಯೂಟಿ ಅಲ್ಲ, ನಾವು ಬೆಲೆ ಏರಿಕೆ, ಹಾಂ, ಜನಸಾಮಾನ್ಯರ ಬಗ್ಗೆ, ಪೆಟ್ರೋಲು, ಗ್ಯಾಸ್ ಇದ್ರ ಬಗ್ಗೆ ಇದ್ರೆ ಮಾಹಿತಿ ಇಡ್ಬೋದು, ಹಿಂಗಾಯ್ತು ಹಂಗಾಯ್ತದೆ. ಸಿಡಿ ಬಗ್ಗೆ ಮಾಹಿತಿ ಇಡ್ಲಿಕ್ಕೆ ಆಗೋಲ್ಲ, ಸಿಡಿ ರಿಲೀಸ್ ಆದ ಬಗ್ಗೆ ಅದ್ರ ಬಗ್ಗೆ ಹೇಳ್ಬೋದು ನಾವು ಅಷ್ಟೇ. ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಬಾಲಚಂದ್ರ ಜಾರಕಿಹೊಳಿ ಸಿಎಂಗೆ ಭೇಟಿ ಆಗಕ್ಕೆ ಹೋದಾಗ ನಿಮ್ಮ ಸಿಡಿನೂ ನಮ್ಮ ಇದೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತೇಳಿ ಬಾಲಚಂದ್ರ. ಇಲ್ಲ, ಅದು ನಮ್ಗೆ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರು ಹೇಳಿದ್ದಾರೆ, ಮತ್ತು ಅವರು ಒಬ್ಬ ವರಿಷ್ಠರು ಹೇಳಿದ ಮ್ಯಾಗೆ ಇನ್ನು ಅವ್ರನ್ನೇ ನೀವು ಗಮನ ಸೆಳಿಬೇಕು, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬೆಂಗಳೂರಲ್ಲಿ ಮುಂಜಾನೆ ಏನು ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ಕೇಳಿದ್ದೀನಿ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸಡನ್ಲಿ ಸಿಡಿ ಬಿಡುಗಡೆ ಆಗಿದೆ ಸರ್, ಸಿಡಿ ಬಿಡುಗಡೆಯಾಗಿ ಮಾಧ್ಯಮದ ಕೈ ಸೇರುತ್ತೆ, ಅಲ್ಲಿಂದ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಯಾರು ಅಧಿಕೃತವಾಗಿ ಕೊಡಬೇಕು ಅವ್ರು ಕೊಡದೆ ಥರ್ಡ್ ಪರ್ಸನ್ ಬಂದು ಕಂಪ್ಲೇಂಟ್ ಕೊಡ್ತಾರೆ ಸರ್. ಇದನ್ನೆಲ್ಲ ನೋಡಿದ್ರೆ ವ್ಯವಸ್ಥಿತ ಷಡ್ಯಂತ್ರ ಅಂತೇಳಿ ಮೇಲ್ನೋ ನೋಟ ಕಾಣ್ತದೆ ಸರ್. ಆದರೆ ಈಗ ನಾವು ಆಗಲೇ ಹೇಳಿದ್ರು, ನೀವು ಡ್ಯಾಮೇಜ್ ಮಾಡುವುದು ಇದ್ರ ಉದ್ದೇಶ ಅಂತೇಳಿ. ಸೊ ಇದನ್ನ ನಿಮ್ಮ ಸಹೋದರರು ಅಂತ ಅಲ್ಲ ಸರ್, ಒಟ್ಟಾರೆ ಈ ಪ್ರಕರಣ ನೋಡಿದ್ರೆ ತಮಗೇನನ್ಸುತ್ತೆ? ಇಲ್ಲ, ಅದೇ ಪೊಲೀಸ್ ತನಿಖೆಯಿಂದ ಹೊರಗೆ ಬರಬೇಕು. ಇಲ್ಲ, ಅದೇ ಹೇಳಲ್ಲ, ಪೊಲೀಸರೇ ತನಿಖೆ ಮಾಡಬೇಕು, ಇದು ಎಷ್ಟು ಇದ್ರ ಸತ್ಯಾಂಶ ಇದೆ, ಅಥವಾ ನ್ಯಾಚುರಲ್ ಆಗಿ ಆಗಿದ್ದೆ ಅದು, ಅಥವಾ ಕ್ರಿಯೇಟ್ ಮಾಡಿದ್ದೆ ಅನ್ನೋದು ಪೊಲೀಸರನ್ನೇ ತನಿಖೆ ಮಾಡಬೇಕು. ಯಾಕಂದ್ರೆ ನಾವು ಹೇಳಲಿಕ್ಕೆ ಆಗೋಲ್ಲ ಇದರಲ್ಲಿ ಎಷ್ಟು ಸತ್ಯಾಂಶ ನಮಗಿರುತ್ತೆ, ಯಾಕಂದರೆ ಇದು ಸುಮಾರು 5-6 ತಿಂಗಳಿಂದ ನಡೆದಂಥ ಘಟನೆಗಳಿದು. ಸೊ ಇದನ್ನು ಪೊಲೀಸರು ಮಾತ್ರ ಹೊರಗೆ ತರಲಿಕ್ಕೆ ಸಾಧ್ಯ ಇದೆ, ನಾವು ಹೇಳಲಿಕ್ಕೆ ಆಗೋಲ್ಲ. ಪೊಲೀಸರು ಆದಷ್ಟು ಬೇಗ ತನಿಖೆ ಮಾಡಬೇಕು, ಜನರ ಮುಂದೆ ಸತ್ಯಾಂಶನ ಇಡಬೇಕಂತ ನಮ್ಮ ಆಗ್ರಹ.